ಪರೋಶಿಯಲ್ಲಿ ರಂಗಪಂಚಮಿಯಂದು ಎರಡು ಗುಂಪುಗಳ ನಡುವೆ ಮಾರಾಮಾರಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿಯ ಅಂಗಿ ಹರಿದು ಘಟನೆ ನಡೆದಿದೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಲಘುವಾಗಿ ಲಾಠಿ ಮಾರ್. ಕರೋಶಿ ಗ್ರಾಮದಲ್ಲಿ ಇನ್ನೂ ಬಿಗುವಿನ ವಾತಾವರಣವಿದೆ. ಚಿಕ್ಕೋಡಿ ತಾಲೂಕಿನ ಕರೋಶಿಯಲ್ಲಿ ನಡೆದ ರಂಗಪಂಚಮಿ ಆಚರಣೆ ವೇಳೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಇದರಿಂದ ಕರೋಶಿ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ಏನೆಂದರೆ, ತಾಲೂಕಿನ ಕರೋಶಿಯಲ್ಲಿ ಬೆಳಗ್ಗೆಯಿಂದಲೇ ರಂಗಪಂಚಮಿಯನ್ನು ಶಾಂತಿಯುತವಾಗಿ ಆಚರಿಸಲಾಗುತ್ತಿತ್ತು. ಗ್ರಾಮದಲ್ಲಿ ಎರಡು ಕಡೆ ಡಾಲ್ಬಿ ಹಚ್ಚಿ ಆಚರಿಸಲಾಗುತ್ತಿತ್ತು. ಹಳೆ ಗ್ರಾಮ ಪಂಚಾಯಿತಿ ಎದುರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿ ಏಕನಾಥ್ ಜೇದೆ ಡಾಲ್ಬಿ ನೆಟ್ಟರು. ಈ ವೇಳೆ ಮತ್ತೊಂದು ಗುಂಪಿನ ಯುವಕರು ಬಂದು ಜೇದೆ ಅವರ ಚೇಷ್ಟೆ ಮಾಡಿ ಅಂಗಿ ಹರಿದು ಹಾಕಿದ್ದಾರೆ. ಇದು ಎರಡೂ ಗುಂಪುಗಳ ನಡುವೆ ತೀವ್ರ ವಾಗ್ವಾದ ಮತ್ತು ಮಾತಿನ ಚಕಮಕಿಗೆ ಕಾರಣವಾಯಿತು. ಈ ವೇಳೆ ದೊನ್ನಿಯಿಂದ ಹೊಡೆದಾಡಿದ್ದಾರೆ. ಕಲ್ಲು ತೂರಾಟದಲ್ಲಿ ಮಹಿಳೆಯೊಬ್ಬರು ಅಸ್ವಸ್ಥರಾಗಿದ್ದಾರೆ. ಈ ವೇಳೆ ಯುವಕರನ್ನು ಪೊಲೀಸ್ ಬಿಟ್ ಅರ್ಜುನ್ ಗಸ್ತಿಗೆ ಚದುರಿಸಲು ಹೋದಾಗ ಯುವಕರ ಗುಂಪು ಕೇಳುತ್ತಿರಲಿಲ್ಲ. ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಸ್ಥಳಕ್ಕೆ ಆಗಮಿಸಿ ಜನರ ಮನವೊಲಿಸಲು ಪ್ರಯತ್ನಿಸಿದರು. ಬೀಟ್ ಗಸ್ತಿ ಅವರು ಯುವಕರನ್ನು ದೊಣ್ಣೆಯಿಂದ ಚದುರಿಸಲು ಪ್ರಯತ್ನಿಸಿದಾಗ ಕೆಲ ಯುವಕರು ನೂಗಾಟ ಹಾಗೂ ತಳ್ಳಿದ್ದಾರೆ. ಅಲ್ಲದೆ ವಿಡಿಯೋ ಚಿತ್ರೀಕರಣ ಮಾಡುತ್ತಿದ್ದ ಪತ್ರಕರ್ತ ಕಾಶಿನಾಥ್ ಸುಳಕುಡೆ ಅವರನ್ನು ಬೆದರಿಸಲು ಯತ್ನಿಸಿದ್ದಾರೆ. ವಿಷಯ ತಿಳಿದ ಚಿಕ್ಕೋಡಿ ಪಿಎಸ್ಐ ಯಮನಪ್ಪ ಮಾಂಗ್ ಅವರು ಪೊಲೀಸರೊಂದಿಗೆ ಸ್ಥಳಕ್ಕೆ ಧಾವಿಸಿ ಜನರ ಮೇಲೆ ಲಘು ಲಾಠಿ ಪ್ರಹಾರ ನಡೆಸಿದ್ದಾರೆ. ಗ್ರಾಮವನ್ನು ಸುತ್ತಿದ ನಂತರ ಎಲ್ಲ ಅಂಗಡಿಗಳನ್ನು ಮುಚ್ಚಲಾಯಿತು. ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎರಡೂ ಗುಂಪಿನವರಿಗೆ ಎಚ್ಚರಿಸಿದರು. ಈ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದು ಗ್ರಾಮದಲ್ಲಿ ಪರಿಸ್ಥಿತಿ ಇನ್ನೂ ಉದ್ವಿಗ್ನವಾಗಿದೆ. ಯಾರು ಹೇಳಿದ್ರು? ನಮ್ಮ 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 ನಮ